ಹಾಯ್, ನಾನು ನಿಮ್ಮ ಜಾನ್ವಿ. ಇದು ಸಿಲ್ವರ್ ಸ್ಕ್ರೀನ್ನ ವಾಟ್ಸ್ ಇನ್ ಮೈ ಬ್ಯಾಗ್ ಸೆಗ್ಮೆಂಟ್. ನನ್ನ ಬ್ಯಾಗು ಸಾಮಾನ್ಯ ಒಂದು ಚಿಕ್ಕದು, ಇನ್ನೊಂದು ಸ್ವಲ್ಪ ಮೀಡಿಯಂ ಸೈಜ್, ಇನ್ನೊಂದು ಸ್ವಲ್ಪ ದೊಡ್ಡದು. ಏನೇನು ಲಗೇಜ್ ಅಥವಾ ರಿಕ್ವೈರ್ಮೆಂಟಿಗೆ ತಕ್ಕ ಹಾಗೆ ನಾನು ಬ್ಯಾಗ್ಗಳನ್ನ ಯೂಸ್ ಮಾಡ್ತೀನಿ. ಆ ಬ್ಯಾಗ್ನ ತೋರಿಸ್ಬಿಡ್ಲಾ? ಪರವಾಗಿಲ್ವಾ? ಇದೊಂದೇ ಸಾಕಾ? ಅಲ್ಲ, ಅದರಲ್ಲಿ ಏನಾದರೂ ತೋರಿಸೋಂಥದ್ದು? ತೋರಿಸೋದೇನಿಲ್ಲ, ಅದು ಸ್ವಲ್ಪ ಇದ್ದಾಗ ತೊಗೊಂಡು ಹೋಗ್ತೀನಿ ಹಾಗೆ, ಬಟ್ ಇದನ್ನೇ ತೋರಿಸ್. ಹಾಂ, ಸೊ ನಾನು 3 ಬ್ಯಾಗ್ ಯೂಸ್ ಮಾಡ್ತೀನಿ ರಿಕ್ವೈರ್ಮೆಂಟಿಗೆ ತಕ್ಕ ಹಾಗೆ. ಈಗ ಇಲ್ಲೇ ಆಫೀಸಿಗೆ ಹೋಗಿ ಬರೋದಿತ್ತಂದರೆ ಯೂಶ್ವಲಿ ಈ ಬ್ಯಾಗ್ನ ನಾನು ಕ್ಯಾರಿ ಮಾಡ್ತೀನಿ. ಇಲ್ಲ ಏನೋ ಪಾರ್ಟೀಸ್ಗೆ ಅಂತಂದರೆ ಇನ್ನೂ ಚಿಕ್ಕದು, ಅಥವಾ ಇನ್ನೊಂದು ಸ್ವಲ್ಪ ಚಂದನ ಅಲ್ಲಿ ರೆಕಾರ್ಡಿಂಗಿಗೆ ಅಂತಂದರೆ ನಮ್ಮ ಬಟ್ಟೆಗಳನ್ನೆಲ್ಲ ತೊಗೊಂಡು ಹೋಗಬೇಕು, ಮೇಕಪ್ ಸೆಟ್ ಎಲ್ಲ ತೊಗೊಂಡು ಹೋಗಬೇಕು, ಇನ್ನೊಂದು ಸ್ವಲ್ಪ ದೊಡ್ಡ ಬ್ಯಾಗ್ ಯೂಸ್ ಮಾಡ್ತೀನಿ. ಸೊ ರೆಗ್ಯುಲರಾಗಿ ಯೂಸ್ ಮಾಡೋದಿದೆ. ನನ್ನ ಬ್ಯಾಗ್ ಸ್ವಲ್ಪ ಕಸದ ಥರನೇ ಇರುತ್ತೆ, ಎಲ್ಲ ತುಂಬಿಟ್ಟಿರ್ತೀನಿ ಅರ್ಜೆಂಟ್ ಅರ್ಜೆಂಟಿಗೆ. ಸೊ ನೋಡೋಣ ಹೆಂಗೆ ಏನೇನು ಹಾಕಿದ್ದೀನಿ ಅಂತ. ಪರ್ಫ್ಯೂಮ್ ಇರುತ್ತೆ, ಪರ್ಫ್ಯೂಮ್ ಯೂಸ್ ಮಾಡ್ತೀನಿ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ, ಯಾಕಂದರೆ ಬೆಳಗಿಂದ ರಾತ್ರಿ ತನಕ ನಮ್ಮ ಸ್ಕೆಡ್ಯೂಲ್ ಇದ್ದಾಗ ಕ್ಯಾರಿ ಮಾಡಲೇಬೇಕಾಗುತ್ತೆ. ವಾಟರ್ ಬಾಟ್ಲು ಅದು ಮಸ್ಟ್. ನಿಮಗೆ ಗೊತ್ತಿರೋ ಹಾಗೆ ಒಂದು ಬ್ಯಾಗ್ ಕಳ್ಕೊಂಡೆ, ಎಲ್ಲ ಹೋಯಿತು ಕಾಸ್ಟ್ಲಿ ಐಟಮ್ಸ್ ಎಲ್ಲ. ಅದಾದಮೇಲೆ ಇದು ನನಗೆ ಅಮೃತ ಕಳಿಸಿದ್ದು, ಗಿಚ್ಚಿಗಿಲಿಗಿಲಿಯಲ್ಲಿ ಅಮೃತ ಇದ್ದಾಳಲ್ವ, ಅವಳು ನನಗಿದು ಸರ್ಪ್ರೈಸ್ ಆಗಿ ಬ್ಯಾಗ್ ಪ್ರೆಸೆಂಟ್ ಮಾಡಿದ್ಲು. ಬಹುಶಃ ಬ್ಯಾಗ್ ಕಳ್ಕೊಂಡಿದ್ದೆ ಅಂತ ಬ್ಯಾಗ್ ಗಿಫ್ಟ್ ಮಾಡಿಲ್ಲ ಅನಿಸುತ್ತೆ. ಪಾಸ್ಬುಕ್ ಇಟ್ಕೊಂಡಿದ್ದೀನಿ, ಈ ಬ್ಯಾಂಕು ಅದು ಇದು ಓಡಾಡ್ತಾನೇ ಇರ್ತೀನಿ. ಅದು ಅಲ್ಲದೆ ಪಾಸ್ಬುಕ್ ಕೂಡ ಕಳೆದೋಗಿತ್ತು ನನ್ನ ಬ್ಯಾಗ್ ಕಳೆದೋದಾಗ, ಅದಕ್ಕೆ ಈ ಹೊಸದಾಗಿ ಅಪ್ಲೈ ಮಾಡಿದ್ದೆ, ಪಾಸ್ಬುಕ್ ಬಂದಿದೆ. ಈ ಬ್ಯಾಂಕ್ ಕೆಲಸ ಅದು ಇದು ಓಡಾಡ್ತಾನೆ ಇದ್ದಿದ್ದರಿಂದ ಇದೊಂದು ಇರಲಿ ಅಂತ ಹೇಳಿಬಿಟ್ಟು ಪಾಸ್ಬುಕ್ ಇದೆ. ಅದಾದಮೇಲೆ ವಿಕ್ರಮ ಆಕ್ಸಿಸ್ ಕಾರ್ಡ್ ಮತ್ತು ID ಕಾರ್ಡ್ ಇದೆ. ಬ್ಯಾಗು ಕೆಳಗಡೆ ಇಟ್ಬಿಡ್ತೀನಿ, ಮೇಲೆ ಹೋಗಿ ಅಲ್ಲೇ ಆಕ್ಸಿಸ್ ಕಾರ್ಡ್ ಇರಲ್ಲ, ಅಲ್ಲಿ ನಿನ್ನ ಆಚೆ ಯಾರಾದರೂ ಬಂದು ತೆಗೀಲಿ ಅಂತ, ಅಷ್ಟು ಆಬ್ಸೆಂಟ್ ಮೈಂಡೆಡ್. ಅದ್ರ ಜೊತೆಗೆ ನಂದು ಮ್ಯಾಕ್ ಲಿಕ್ವಿಡ್ ಇದೆ, ಟಚಪ್ಪಿಗೆ ಏನಕ್ಕಾದರೂ ಯೂಸ್ ಮಾಡೋದಕ್ಕೆ ಇದೊಂದು ಕ್ಯಾರಿ ಮಾಡ್ತೀನಿ. ಯಾಕಂದರೆ ಅದು ಎಷ್ಟು ಹಚ್ಕೊಂಡ್ರೂ ಹಚ್ಕೊಂಡಂಗೆ ಕಾಣಲ್ಲ, ನ್ಯಾಚುರಲ್ ಆಗಿರುತ್ತೆ. ಬೇರೆದೆಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಇದು ನಾವು ಸ್ವಲ್ಪ ಜಾಸ್ತಿ ಹಚ್ಚಿದ್ರು ಅಷ್ಟೇನು ಅನಿಸಲ್ಲ. ಕೂಮಿದೆ, ಎರಡು ಕೂಮಿದೆ. ಅದು ಬಿಟ್ಟರೆ ಬ್ಲೂಟೂತ್. ನಾನು ಎಲ್ಲಾದರೂ ಟೂ ವೀಲರಲ್ಲಿ ಹೋಗುವಾಗ ತುಂಬ ದೂರ, ನಮ್ಮ ಮನೆಯಿಂದ ನಾಗರಬಾವಿಗೆ 20 ಕಿಲೋಮೀಟ್ರ್ ಆಗುತ್ತೆ, ಹೋಗ್ತಾ ಬರ್ತಾ 40-50 ಕಿಲೋಮೀಟ್ರ್ ದಿನ ಓಡಾಡ್ತಾ ಇದ್ದೆ ಗಿಚ್ಚಿಗಿಲಿಗಿಲಿ. ಸೊ ಇದೇ ನನ್ನನ್ನು ಬೋರ್ನಿಂದ ಹೊರಗಡೆ ತರ್ತಾ ಇದ್ದಿದ್ದು. ಸಾಂಗ್ ಹಾಕ್ಕೊಂಡು ಹೊರಟುಬಿಡ್ತಾ ಇದ್ದೆ. ಬ್ಲೂಟೂತು. ಅದು ಬಿಟ್ಟರೆ ಇದು ಮ್ಯಾಕ್ ಲಿಪ್ಸ್ಟಿಕ್ ಇದೆ, ಲೈಟ್ ಕಲರು. ಚಾರ್ಜರ್ ನಂದರಲ್ಲಿ ಆ್ಯಪಲ್ಲು, ಚಾರ್ಜ್ ಏನಿಲ್ಲಲ್ಲ, ಚಾರ್ಜರ್ ಅಂತೂ ಬೇಕೇ ಬೇಕು. ಪವರ್ ಬ್ಯಾಂಕ್ ಇತ್ತು, ಅದು ಬ್ಯಾಗ್ ಕಳೆದೋತ ಕಳೆದೋಯ್ತು, ತೊಗೋಬೇಕು ಸಹ ಅದು. ಅದು ಬಿಟ್ಟರೆ ಇನ್ನೊಂದು ಪರ್ಸ್ ಇದೆ, ಅದರಲ್ಲಿ ಸ್ವಲ್ಪ ದುಡ್ಡು, ಇಂಪಾರ್ಟೆಂಟ್ ಕೀಸ್ ಇದ್ದರೆ ಇದರೊಳಗಿರುತ್ತೆ. ಒಂದು ಆಧಾರ್ ಕಾರ್ಡ್ ಕೂಡ ಇಟ್ಕೊಂಡಿದ್ದೀನಿ, ಯಾಕಂದರೆ ಮೊನ್ನೆ ಬಸ್ಸಲ್ಲಿ ಹೋಗಿದ್ದೆ ಗೊತ್ತು ನಿಮಗೆ, ಬಸ್ಸಲ್ಲಿ ಲೇಡೀಸ್ಗೆ ಫ್ರೀ ಅಂತ ಆಧಾರ್ ಕಾರ್ಡ್ ತೋರಿಸ್ಬೇಕಿತ್ತು, ಜೆರಾಕ್ಸ್ ಇಟ್ಕೊಂಡು ಹೋದೆ. ಒರಿಜಿನಲ್ ತೊಗೊಂಡೋದ್ರೆ ಇನ್ನೆಲ್ಲಿ ಕಳೆದು ಬಿಡ್ತೀನೋ ಅಂತ ಜೆರಾಕ್ಸು. ಒಂದು ಸ್ವಲ್ಪ ದುಡ್ಡು, ಬಸ್ ಟಿಕೆಟ್ ಇದೆ ನೋಡಿ, ಗ್ರಂಥನಿಗೆ ತೊಗೊಂಡಿದ್ದು ಇಷ್ಟು. ಅದನ್ನು ಬಿಟ್ಟರೆ ಒಳಗಡೆ ಏನಾದರೂ ಇಟ್ಟಿದ್ದೀನ. ಇಲ್ಲಿ ಏಲಕ್ಕಿ ಇಟ್ಕೊಂಡಿದ್ದೀನಿ ನೋಡಿ, ಟ್ರಾವೆಲಲ್ಲಿ ಏನಾದರೂ ವಾಮಿಟಿಂಗ್ ಸೆನ್ಸೇಷನ್ ಏನಾದರೂ ಬಂದರೆ ಅಂತ ಏಲಕ್ಕಿ. ಇಷ್ಟು ಡೈಲಿ ಇದ್ದೇ ಇರುತ್ತೆ, ಎಲ್ಲವೂ ಬೇಕಾಗುತ್ತೆ, ನಾನು ಎಲ್ಲಿಗೆ ಹೋದ್ರೂ ಇಷ್ಟು ಐಟಮ್ಸ್ ಬೇಕೇ ಬೇಕಾಗುತ್ತೆ. ಇದು ಯಾವತ್ತೂ ನನ್ನ ಬ್ಯಾಗ್ ಒಳಗಿರುತ್ತೆ.